ಬಸವ ಚಾನಲ್ ಚಾನಲ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಐಕಾನ್ ಪ್ರೆಸ್ ಮಾಡಿ ವೆಲ್ಕಮ್ ಟು ಬಸೆ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆಟಮ್ ಮತ್ತು ಅಯೋನ್ ಬಗ್ಗೆ ನೋಡೋಣ ಇನ್ನು ಈ ಟಾಪಿಕ್ ಬಂದು ಟ್ರೇಡ್ ಥಿಯರಿಯಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಅವ್ರಿಗೆ ಸಂಬಂಧಪಡುತ್ತೆ ಸೊ ಮೊದಲಿಗೆ ಆಟಮ್ ಏನು ಅಂತ ನೋಡೋದಾದರೆ ಎನ್ ಆಟಮ್ ಇಸ್ ದ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಂಟ್ ಯೂನಿಟ್ ಆಫ್ ಆರ್ಡಿನರಿ ಮ್ಯಾಟರ್ ದಟ್ ಎ ಕೆಮಿಕಲ್ ಎಲಿಮೆಂಟ್ ಸೊ ಆಟಮ್ ಅಂದರೆ ಬೇಸಿಕಲಿ ಯಾವುದೇ ಎಲಿಮೆಂಟ್ ಅಥವಾ ಮ್ಯಾಟ್ರ್ ತಗೊಳ್ಳಿ ಅಥವಾ ಸಬ್ಸ್ಟೆನ್ಸ್ ತಗೊಳ್ಳಿ ಅದರದ್ದು ಸ್ಮಾಲೆಸ್ಟ್ ಕಾನ್ಸ್ಟಿಟೆಂಟ್ ಯೂನಿಟ್ಗೆ ನಾವು ಆಟಮ್ ಅಂತ ಕರಿತೀವಿ ಸೊ ಈಚ್ ಎಲಿಮೆಂಟ್ ಇಸ್ ರಿಪ್ರೆಸೆಂಟೆಡ್ ಬೈ ಇಟ್ಸ್ ಸಿಂಬಾಲ್ ಆ್ಯಂಡ್ ಇಟ್ಸ್ ಅಟಮಿಕ್ ನಂಬರ್ ಸೊ ಯಾವುದೇ ಎಲಿಮೆಂಟ್ ಆಗಿರಲಿ ಅದರದ್ದು ಒಂದು ಸಿಂಬಾಲ್ ಇರುತ್ತಾ ಮತ್ತು ಅದರದ್ದೇ ಆದಂಥ ಒಂದು ಅಟಮಿಕ್ ನಂಬರ್ ಇರುತ್ತಾ ಆ್ಯಂಡ್ ಎವ್ರಿಥಿಂಗ್ ವಿ ಸಿ ಆ್ಯಂಡ್ ವಿಡೋ ವಿ ಡೋಂಟ್ ಆರ್ ಮೇಡಪ್ ಆಫ್ ಆಟಮ್ಸ್ ನಾವು ನೋಡೋದು ನೋಡ್ಲಾರ್ದು ಏನಿರುತ್ತೋ ಎಲ್ಲನೂ ಆಟಮ್ಸಿಂದನೇ ಮಾಡಲ್ಪಟ್ಟಿರುತ್ತೆ ಅಂದರೆ ಇಂದನೇ ಆಗಿರುತ್ತೆ ಆ್ಯಂಡ್ ಆಟಮ್ಸ್ ಆರ್ ಮೇಡಪ್ ಆಫ್ ತ್ರೀ ಟೈಪ್ಸ್ ಆಫ್ ಸಬ್ ಪಾರ್ಟಿಕಲ್ಸ್ ಸೊ ಆಟಮ್ ಆಟಮ್ಸ್ ಕೂಡ ಏನಾಗಿರ್ತವೆ ಅದರಲ್ಲಿ ಮೂರು ಟೈಪ್ಸ್ ಸಬ್ ಅಟಮಿಕ್ ಪಾರ್ಟಿಕಲ್ಸ್ ಇರ್ತವೆ ಅವು ಯಾವ್ಯಾವ ಅಂದರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ ನ್ಯೂಟ್ರಾನ್ ಏನಿರ್ತವೆ ಅಂದರೆ ನ್ಯೂಕ್ಲಿಯಸಲ್ಲಿ ಕಂಬ್ಯಾಕ್ ಕಂಬೈಂಡ್ ಆಗಿರ್ತವೆ ಅಂದರೆ ಸೆಂಟರ್ ಪಾರ್ಟಲ್ಲಿ ಎಲ್ ಆಟಮ್ ಸೆಂಟರ್ ಪಾರ್ಟಲ್ಲಿ ಇರ್ತವೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಏನಿದಾವಲ್ಲ ಈ ನ್ಯೂಕ್ಲಿಯಸ್ ಸುತ್ತ ತಿರುಗ್ತಾ ಇರ್ತವೆ ಸೊ ಈ ಪಿಕ್ಚರ್ ನೋಡ್ಬೋದು ನೀವು ರೈಟ್ ಸೈಡ್ ಕೆಳಗಡೆ ಸೊ ಇಲ್ಲಿ ಒಂದು ಮಧ್ಯ ಭಾಗ ಇರೋದಲ್ಲ ಯೆಲ್ಲೋ ಕಲರ್ ಮತ್ತು ಗ್ರೇ ಕಲರ್ ಸ್ಮಾಲ್ ಬಾಲ್ಸ್ ಕಾಣ್ತಾವಲ್ಲ ಅದು ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಕಂಬೈಂಡ್ ಆಗಿ ಇರ್ತವೆ ಸೊ ಅದಕ್ಕೆ ನ್ಯೂಕ್ಲಿಯಸ್ ಅಂತ ಕರಿತೀವಿ ಅದ್ರ ಸುತ್ತ ಏನು ಎರಡು ಲೈನ್ಸ್ ಕಾಣ್ತಿರ್ತವಲ್ಲ ಅವು ಆರ್ಬಿಟ್ಸ್ ಸೊ ಆರ್ಬಿಟ್ಸಲ್ಲಿ ಏನಾಗ್ತಿರ್ತವೆ ಎಲೆಕ್ಟ್ರಾನ್ಸ್ ಬ್ಲೂ ಕಲರ್ ಡಾಟ್ಸ್ ಕಾಣ್ತವಲ್ಲ ಅವು ಎಲೆಕ್ಟ್ರಾನ್ಸ್ ಸೊ ಆ ಆರ್ಬಿಟ್ಸಲ್ಲಿ ಯಾವಾಗಲೂ ನ್ಯೂಕ್ಲಿಯಸ್ ಸುತ್ತ ತಿರುಗ್ತಾ ಇರ್ತವೆ ಸೊ ಅದಕ್ಕೆ ನಾವು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಆಟಾಮಿಕ್ ನಂಬರ್ ಸೊ ಅಟಾಮಿಕ್ ನಂಬರ್ ಅಂದರೆ ಮ್ಯಾಟರ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಸಚ್ ಆ್ಯಸ್ ಹೈಡ್ರೋಜನ್ ಹೀಲಿಯಂ ಆ್ಯಂಡ್ ಕಾರ್ಬನ್ ಆರ್ ಕಾಲ್ಡ್ ದ ಎಲಿಮೆಂಟ್ಸ್ ಸೊ ಬೇಸಿಕಲಿ ಏನೇನು ಸಿಂಗಲ್ ಟೈಪ್ ಆಫ್ ಆಟಮ್ಸ್ ಇಂದ ಮಾಡಲ್ಪಟ್ಟಿರ್ತಾವೋ ಅಂಥ ಎಲಿ ಅಂಥ ಸಬ್ಸ್ಟೆನ್ಸ್ಗೆಲ್ಲ ನಾವು ಅಥವಾ ಅಂಥ ಮ್ಯಾಟರ್ಗೆಲ್ಲ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಹೀಲಿಯಂ ಕಾರ್ಬನ್ ಆಕ್ಸಿಜನ್ ನೈಟ್ರೋಜನ್ ಇವಕ್ಕೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಎಲಿಮೆಂಟ್ಸ್ ಅಂತ ಕರಿತೀವಿ ಸೊ ಈ ಥರ ನಮ್ಮ ಪಿರಿಯಾಡಿಕ್ ಟೇಬಲ್ಲಿ ನೂರ ಹದಿನೆಂಟು ಎಲಿಮೆಂಟ್ಸ್ ಇದಾವೆ ಸೊ ಈ ನೂರ ಹದಿನೆಂಟು ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ ಒಂದೊಂದು ಎಲಿಮೆಂಟು ಒಂದೊಂದು ಟೈಪ್ ಆಟಮ್ ಇಂದ ಕೂಡಿ ಆಗಿರುತ್ತೆ ಸೊ ಸಪೋಸ್ ಹೀಲಿಯಂ ನಾವು ಹೀಲಿಯಂ ಅಲ್ಲಿ ಇರುವಂಥ ಆಟಮ್ಸ್ ಎಲ್ಲ ಒಂದೇ ರೀತಿ ಇರ್ತವೆ ಸೊ ಅಂದರೆ ಹೀಟಿಯಂ ಹೀಲಿಯಂ ಆಟಮಿಕ್ ನಂಬರ್ ಟೂ ಸೊ ಅದರಲ್ಲಿ ಎರಡು ಪ್ರೋಟಾನ್ಸ್ ಇರ್ತವೆ ಎರಡು ಎಲೆಕ್ಟ್ರಾನ್ಸ್ ಇರ್ತವೆ ಎಲ್ಲ ಆಟಮ್ಸಲ್ಲೂ ಹೀಲಿಯಮಲ್ಲಿ ಇರುವಂಥ ಎಲ್ಲ ಆಟಮ್ಸಲ್ಲಿ ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೊಂಡ್ರೆ ಕಾರ್ಬನ್ ಆಟಮಿಕ್ ನಂಬರ್ ಸಿಕ್ಸ್ ಆ್ಯಂಡ್ ಎಲ್ಲ ಆಟಮ್ಸ್ ಕೂಡ ಕಾರ್ಬನಲ್ಲಿ ಇರೋಂಥ ಎಲ್ಲ ಆಟಮ್ಸ್ ಕೂಡ ಏನಿರ್ತವೆ ಆರು ಪ್ರೋಟಾನ್ಸ್ ಇರ್ತವೆ ಮತ್ತು ಆರು ಎಲೆಕ್ಟ್ರಾನ್ಸ್ ಇರ್ತವೆ ಸೊ ಇದ್ರಂಗೆ ಎಲ್ಲ ನೂರ ಹದಿನೆಂಟು ಎಲಿಮೆಂಟ್ಸ್ ಏನಿದಾವೆ ಆ ನೂರ ಹದಿನೆಂಟು ಎಲಿಮೆಂಟ್ಸು ಬೇರೆ ಬೇರೆ ರೀತಿ ನ ಹೊಂದಿರ್ತವೆ ಒಂದೊಂದು ಎಲಿಮೆಂಟು ಒಂದೊಂದು ರೀತಿ ಆಟಮ್ಸ್ನ ಹೊಂದಿರ್ತವೆ ಆ್ಯಂಡ್ ಆ ಆಟಮ್ಸ್ ಆ ಎಲಿಮೆಂಟಲ್ಲಿರೋಂಥ ಎಲ್ಲ ಆಟಮ್ಸು ಸೇಮ್ ಆಗಿ ಇರ್ತವೆ ಸೊ ಅಬೋ ಈಚ್ ಎಲಿಮೆಂಟ್ಸ್ ಸಿಂಬಲ್ ಈಸ್ ಆ್ಯನ್ ಆಟಮಿಕ್ ನಂಬರ್ ಸೊ ಈ ಪೀರಿಯಾಡಿಕ್ ಟೇಬಲ್ನಲ್ಲಿ ಎಲಿಮೆಂಟ್ ಸಿಂಬಾಲ್ ಮೇಲೆ ಒಂದು ನಂಬರ್ ಕೊಟ್ಟಿದ್ದಾರೆ ಸೊ ಅದು ಅದರದು ಅಟಾಮಿಕ್ ನಂಬರ್ ಸಪೋಸ್ ಇಲ್ಲಿ ಫಸ್ಟ್ ಒನ್ ಹೈಡ್ರೋಜನ್ ಎಲಿಮೆಂಟ್ ಇದೆ ಹೈಡ್ರೋಜನ್ ಮೇಲೆ ಹೆಚ್ ಸಿಂಬಲ್ ಅದರದು ಅದ್ರ ಮೇಲೆ ಒನ್ ಅಂತ ಕೊಟ್ಟಿದ್ದಾರೆ ಅಂದರೆ ಒನ್ ಅನ್ನೋದು ಆ ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ಬನ್ದು ಅದ್ರ ಮೇಲೆ ಸಿ ಸಿಂಬಾಲ್ ಅದರದ್ದು ಅದ್ರ ಮೇಲೆ ಸಿಕ್ಸ್ ನಂಬರ್ ಕೊಟ್ಟಿದ್ದಾರೆ ಸೊ ಸಿಕ್ಸ್ ಏನಂದರೆ ಕಾರ್ಬನ್ದು ಅಟಾಮಿಕ್ ನಂಬರ್ ದ ಅಟಾಮ್ ಅಟಾಮಿಕ್ ನಂಬರ್ ಟೆಲ್ಸ್ ಅಸ್ ದ ನಂಬರ್ ಆಫ್ ಪ್ರೋಟೋನ್ಸ್ ಇನ್ ಎನ್ ಆಟಮ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಸೊ ಅದೇ ರೀತಿ ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಅದ್ರ ಮೇಲೆ ಸಿಂಬಲ್ ಇದೆ ಆ್ಯಂಡ್ ಅದ್ರ ಮೇಲೆ ಒಂದು ನಂಬರ್ ಇದೆ ಆ ನಂಬರ್ ಏನಂದ್ರೆ ಅದು ಆ ಎಲಿಮೆಂಟ್ದು ಅಟಾಮಿಕ್ ನಂಬರ್ ಸೊ ಈ ಅಟಾಮಿಕ್ ನಂಬರ್ ನಮ್ಗೆ ಏನು ಅಂದ್ರೆ ಆ ಎಲಿಮೆಂಟ್ ಅಲ್ಲಿ ಇರುವಂಥ ಆಟಮ್ಸ್ ಅಲ್ಲಿ ಇರುವಂಥ ಪ್ರೋಟಾನ್ಸ್ ಎಷ್ಟು ಅಂತ ಈ ಅಟಾಮಿಕ್ ನಂಬರ್ ತಿಳಿಸುತ್ತ ನಮಗೆ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಒಂದು ಎಸ್ ಅಂತ ಒಂದು ಎಲಿಮೆಂಟ್ ಇದೆ ಸಲ್ಫರ್ ಅದರದು ಅಟಾಮಿಕ್ ನಂಬರ್ ಬಂದು ಸಿಕ್ಸ್ಟೀನ್ ಸೊ ಈ ಸಲ್ಫರಲ್ಲಿ ಈ ಸಲ್ಫರ್ ಎಲಿಮೆಂಟಲ್ಲಿರೋಂಥ ಎಲ್ಲ ಅಲ್ಲೂ ಸಿಕ್ಸ್ಟೀನ್ ಪ್ರೋಟಾನ್ಸ್ ಇರ್ತವೆ ಸೊ ಈ ಸಿಕ್ಸ್ಟೀನ್ ಪ್ರೋಟಾನ್ಸು ಎಲ್ಲ ಸೇಮ್ ಆಗಿ ಇರ್ತವೆ ಎಲ್ಲ ಸಲ್ಫರಲ್ಲಿರೋಂಥ ಎಲ್ಲ ಎಲಿಮೆಂಟ್ಸಲ್ಲೂ ಸಿಕ್ಸ್ಟೀನ್ ಪ್ರೋಟಾನ್ಸ್ ಇರ್ತವೆ ಎಲ್ಲ ಆಟಮ್ಸಲ್ಲೂ ಸಿಕ್ಸ್ಟೀನ್ ಪ್ರೋಟಾನ್ಸ್ ಇರ್ತವೆ ಸೊ ನೆಕ್ಸ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನ್ ಆಟಮ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವೆನ್ ದ ಆಟಮ್ ಈಸ್ ನ್ಯೂಟ್ರಲ್ ಓನ್ಲಿ ಪ್ರೋಟಾನ್ ಅಷ್ಟೇ ಅಲ್ಲ ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಇರ್ತವೆ ಸೊ ಎಷ್ಟು ಪ್ರೋಟಾನ್ಸ್ ಇರ್ತಾವೆ ಒಂದು ಆಟಮಲ್ಲಿ ಆ್ಯಂಡ್ ಅದೇ ಅಲ್ಲಿ ಅಷ್ಟೇ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಇರ್ತವೆ ಯಾವಾಗ ಅಂದರೆ ಆಟಮ್ ನ್ಯೂಟ್ರಲ್ ಚಾರ್ಜ್ ಇದ್ದಾಗ ಅಂದರೆ ಆಟಮ್ ಯಾವುದೇ ರೀತಿ ಚಾರ್ಜ್ ಆಗಿಲ್ಲದೆ ಇದ್ದಾಗ ಪ್ರೋಟಾನ್ಸ್ ಎಷ್ಟು ಇರ್ತಾವ ಅದರಲ್ಲಿ ನ್ಯೂಟ್ರಾನ್ಸ್ ಕೂಡ ಅಷ್ಟೇ ಇರ್ತವೆ ಸೊ ಈ ಥರ ಬೇಸಿಕಲಿ ಎಲ್ಲ ಎಲಿಮೆಂಟ್ಸಲ್ಲಿ ಎಷ್ಟು ಅದ್ರದ್ದು ನಂಬರ್ ಇದ್ದಾನೆ ಆಟಾಮಿಕ್ ನಂಬರ್ ಅಷ್ಟು ಪ್ರೋಟಾನ್ಸ್ ಇರ್ತವೆ ಆ್ಯಂಡ್ ಅದರಷ್ಟೇ ಎಲೆಕ್ಟ್ರಾನ್ಸ್ ಕೂಡ ಇರ್ತವೆ ಸೊ ಹೌ ಮೆನಿ ನ್ಯೂಟ್ರಾನ್ಸ್ ಆರ್ ಅರ್ದೇರಿನ್ಯಾನ್ ಆಟಮ್ ಸೊ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಷ್ಟು ಅಂತ ಗೊತ್ತಾಯಿತು ಆಟಾಮಿಕ್ ನಂಬರ್ ಎಷ್ಟಿರ್ತವೋ ಒಂದು ಆಟಮ್ದು ಆ ಆಟಮಿಕ್ ನಂಬರ್ ಎಷ್ಟಿರ್ತೋ ಅಷ್ಟು ಪ್ರೋಟಾನ್ಸ್ ಇರ್ತವೆ ಆ್ಯಂಡ್ ಅಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಆದರೆ ನ್ಯೂಟ್ರಾನ್ಸ್ ಎಷ್ಟು ಇರ್ತಾವಂತ ಗೊತ್ತಿಲ್ಲ ನಮಗೆ ಸೊ ಯಾವ ರೀತಿ ಇರ್ತವೆ ನ್ಯೂಟ್ರಾನ್ಸ್ ಎಷ್ಟು ಇರ್ತವೆ ಅಂತ ನೋಡಿದ್ರೆ ಸೊ ವಿ ಕೆನಾಟ್ ಡಿಟರ್ಮೈನ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಎನ್ ಆಟಮ್ ಬೇಸ್ಡ್ ಆನ್ ದ ನಂಬರ್ ಆಫ್ ಪ್ರೋಟಾನ್ಸ್ ಸೊ ಒಂದು ಆಟಮಲ್ಲಿ ನ್ಯೂಟ್ರಾನ್ಸು ಯಾವಾಗಲೂ ಇಷ್ಟೇ ಅಂತ ನಾವು ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಎಷ್ಟು ಇರ್ತಾವೋ ಅದ್ರ ಮೇಲೆ ಅದ್ರ ನಂಬರಿಂದ ಹೇಳೋಕೆ ಆಗಲ್ಲ ಸೊ ಯಾಕಂದರೆ ದಿಸ್ ಈಸ್ ಬಿಕಾಸ್ ಆಟಮ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ಡೋ ನಾಟ್ ಹ್ಯಾವ್ ಆಲ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೊ ಪರ್ಟಿಕ್ಯುಲರ್ ಕೆಲವೊಂದು ಎಲಿಮೆಂಟ್ಸ್ ತೊಗೊಂಡ್ರೆ ಅದರಲ್ಲಿರುವಂಥ ಆಟಮ್ಸ್ ಆಟಮ್ಸ್ ಮಾತ್ರ ಸೇಮ್ ಇರ್ತವೆ ಅಂದರೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಏನಿರ್ತವೆ ಸೇಮ್ ನಂಬರ್ ಇರ್ತವೆ ಆದರೆ ಎಲ್ಲ ಆಟಮ್ಸಲ್ಲೂ ನ್ಯೂಟ್ರಾನ್ಸು ಸೇಮ್ ಇರ್ತವೆ ಅಂತ ಹೇಳೋಕ್ಕೆ ಆಗಲ್ಲ ಸೊ ಅದರಿಂದಾಗಿ ನ್ಯೂಟ್ರಾನ್ಸ್ ಇಷ್ಟೇ ಇರ್ತವೆ ಅಂತ ನಮಗೆ ಹೇಳೋಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಸಮ್ ಕಾರ್ಬನ್ ಆಟಮ್ಸ್ ಹ್ಯಾವ್ ಸಿಕ್ಸ್ ನ್ಯೂಟ್ರಾನ್ಸ್ ಸಮ್ ಹ್ಯಾವ್ ಸೆವೆನ್ ನ್ಯೂಟ್ರಾನ್ಸ್ ಆ್ಯಂಡ್ ಸಮ್ ಹ್ಯಾವ್ ಏಯ್ಟ್ ನ್ಯೂಟ್ರಾನ್ಸ್ ಸೊ ಕಾರ್ಬನ್ ಫಾರ್ ಎಕ್ಸಾಂಪಲ್ ಕಾರ್ಬನ್ ಎಲಿಮೆಂಟ್ ನೋಡೋದಾದರೆ ಕಾರ್ಬನ್ ಅಟಮಿಕ್ ನಂಬರ್ ಸಿಕ್ಸ್ ಅಂದರೆ ಅದರಲ್ಲಿ ಸಿಕ್ಸ್ ಪ್ರೋಟಾನ್ಸ್ ಇರ್ತವೆ ಸಿಕ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ ಆದರೆ ನ್ಯೂಟ್ರಾನ್ಸ್ ಎಷ್ಟು ಇರ್ತವೆ ಅಂದರೆ ಕೆಲವು ಆ್ಯಟಮ್ಸಲ್ಲಿ ನ್ಯೂಟ್ರಾನ್ಸ್ ಸಿಕ್ಸ್ ಇರ್ಬೋದು ಕೆಲವು ಐಟಮ್ಸಲ್ಲಿ ಸೆವೆನ್ ನ್ಯೂಟ್ರಾನ್ಸ್ ಇರ್ಬೋದು ಕೆಲವು ಐಟಮ್ಸಲ್ಲಿ ಏಯ್ಟ್ ನ್ಯೂಟ್ರಾನ್ಸ್ ಇರ್ಬೋದು ಕಾರ್ಬನ್ ಐಟಮ್ಸೇ ಸೊ ಹಂಗಾದಾಗ ಏನಾಗುತ್ತೆ ಈ ಥರ ಆದಾಗ ನಮಗೆ ಕರೆಕ್ಟಾಗಿ ಎಷ್ಟು ನ್ಯೂಟ್ರಾನ್ಸ್ ಇರ್ತವೆ ಅಂತ ಹೇಳೋಕ್ಕೆ ಬರಲ್ಲ ಸೊ ದೀಸ್ ತ್ರೀ ಡಿಫ್ರೆಂಟ್ ಫಾರ್ಮ್ ಆಫ್ ಕಾರ್ಬನ್ ಆರ್ ಕಾಲ್ಡ್ ಐಸೊಟೋಪ್ಸ್ ಆಫ್ ಕಾರ್ಬನ್ ಸೊ ಇಲ್ಲಿ ಕಾರ್ಬನ್ ಪ್ರಾಪರ್ಟಿ ಏನಾಗುತ್ತಾ ಸಿಕ್ಸ್ ನ್ಯೂಟ್ರಾನ್ಸ್ ಇದ್ದಾಗ ಅದ್ರದ್ದೇ ಪ್ರಾಪರ್ಟೀಸ್ ಬೇರೆ ಇರುತ್ತೆ ಸೆವೆನ್ ನ್ಯೂಟ್ರಾನ್ಸ್ ಇದ್ದಾಗ ಅದರ ಪ್ರಾಪರ್ಟೀಸ್ ಬೇರೆ ಇರುತ್ತೆ ಏಯ್ಟ್ ನ್ಯೂಟ್ರಾನ್ಸ್ ಇದ್ದಾಗ ಅದ್ರ ಪ್ರಾಪರ್ಟೀಸ್ ಬೇರೆ ಇರುತ್ತೆ ಸೊ ಪ್ರಾಪರ್ಟೀಸ್ ಅಂದ್ರೆ ಅದ್ರದ್ದು ಯಾವುದೇ ರೀತಿಯಲ್ಲಿ ಅಟಾಮಿಕ್ ನಂಬರ್ ಚೇಂಜ್ ಆಗಲ್ಲ ಅಂಡ್ ಅದರಲ್ಲಿ ಇರುವಂತ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ ಓನ್ಲಿ ನ್ಯೂಟ್ರಾನ್ದು ಮಾಸ್ ಏನಿರುತ್ತೆ ಅಥವಾ ವೆಯ್ಟ್ ಏನಿರುತ್ತೆ ನ್ಯೂಟ್ರಾನ್ದು ಅದು ಮಾತ್ರ ಅಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಸೊ ಅಂತ ಆಟಮ್ಸ್ಗೆ ಈಗ ಕಾರ್ಬನ್ ಫಾರ್ ಎಕ್ಸಾಂಪಲ್ ಸಿಕ್ಸ್ ನ್ಯೂಟ್ರಾನ್ಸ್ ಇದಾವೆ ಸೆವೆನ್ ಏಯ್ಟ್ ನ್ಯೂಟ್ರಾನ್ಸ್ ಅಂತ ನಾವು ನೋಡಿದಾಗ ಸೊ ಇಲ್ಲಿ ಕಾರ್ಬನ್ ಐಟಮ್ಸ್ ಮೂರು ಟೈಪ್ಸ್ ಅದು ಸೊ ಇಲ್ಲಿ ಕಾರ್ಬನ್ ಅಲ್ಲಿ ಮೂರು ಟೈಪ್ಸ್ ಐಟಮ್ಸ್ ಆಟಮ್ಸ್ ಇರ್ತವೆ ಸೊ ಹಂಗಾದಾಗ ಏನಾಗುತ್ತೆ ಈ ತ್ರೀ ಡಿಫ್ರೆಂಟ್ ಫಾರ್ಮ್ಸ್ ಏನಿದಾವೋ ಅಂಥ ತ್ರೀ ಡಿಫ್ರೆಂಟ್ ಫಾರ್ಮ್ ಆಫ್ ಕಾರ್ಬನ್ಗೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ ಸೊ ಕೆಲವು ಐಸೋಟೋಪ್ಸ್ ಕೆಲವು ಎಲಿಮೆಂಟ್ಸ್ ಇದಾವೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅಂಥ ಎಲಿಮೆಂಟ್ಸ್ ಅಲ್ಲಿ ಎಲ್ಲ ಆಟಮ್ಸ್ ನ್ಯೂಟ್ರಾನ್ಸ್ ಸೇಮ್ ನಂಬರ್ ಇರಲ್ಲ ಸ್ವಲ್ಪ ಬೇರೆ ಬೇರೆ ಈ ಚೇಂಜ್ ಚೇಂಜ್ ಆಗ್ತಾ ಇರ್ಬೋದು ನ್ಯೂಟ್ರಾನ್ ನಂಬರ್ ಆದರೆ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಮಾತ್ರ ಅದ್ರ ಅಟಮಿಕ್ ನಂಬರ್ ಎಷ್ಟಿರುತ್ತೋ ಎಲಿಮೆಂಟ್ ಅಷ್ಟೇ ಇರ್ತವೆ ಆಟಮಲ್ಲಿ ಸೊ ಐಸೋಟೋಪ್ಸ್ ಐಸೋಟೋಪ್ಸ್ ಆರ್ ಡಿಫೈಂಡ್ ಆಸ್ ಆಟಮ್ಸ್ ವಿತ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಎ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೊ ಐಸೋಟೋಪ್ಸ್ ಅಂದರೆ ಕೆಲವೊಂದು ಆಟಮ್ಸ್ ಅದರಲ್ಲಿ ಪ್ರೋಟಾನ್ಸ್ ಸೇಮ್ ಇರ್ತವೆ ಎಲ್ಲ ಆಟಮ್ಸಲ್ಲಿ ಪ್ರೋಟಾನ್ಸ್ ಸೇಮ್ ಇರ್ತವೆ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ತಗೊಂಡಾಗ ಆದರೆ ಆ ಎಲಿಮೆಂಟಲ್ಲಿ ಇರುವಂಥ ಎಲ್ಲ ಆಟಮ್ಸಲ್ಲಿ ನ್ಯೂಟ್ರಾನ್ಸು ಡಿಫ್ರೆಂಟ್ ಆಗಿರ್ತವೆ ಕೆಲವ್ರಲ್ಲಿ ಸಿಕ್ಸ್ ಇರ್ಬೋದು ಕೆಲವರಲ್ಲಿ ಸೆವೆನ್ ಇರ್ಬೋದು ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೊಂಡ್ರೆ ಕೆಲವರಲ್ಲಿ ಏಟ್ ಇರ್ಬೋದು ಸೊ ಇಂಥ ಎಲಿಮೆಂಟ್ಸ್ಗೆ ಅಥವಾ ಇಂಥ ಆಟಮ್ಸ್ಗೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ ಸೊ ಇನ್ನು ಆಟಮ್ಸ್ ಒಂದೇ ರೀತಿ ಆಟಮ್ಸ್ ಕೂಡಿ ಆಗಿದ್ರೆ ಅದಕ್ಕೆ ನಾವು ಎಲಿಮೆಂಟ್ ಅಂತ ಕರಿತೀವಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಕೂಡಿ ಆಗಿದ್ರೆ ಅದಕ್ಕೆ ನಾವು ಕಂಪೌಂಡ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಹೈಡ್ರೋಜನ್ ಇದು ಎಲಿಮೆಂಟ್ ಸೊ ಹೈಡ್ರೋಜನ್ ಅಲ್ಲಿ ಏನಿರುತ್ತೋ ಎಲ್ಲ ಆಟಮ್ಸು ಸೇಮ್ ಆಗಿರುತ್ತೆ ಸೊ ಅಂಥ ಎಲಿಮೆಂಟಿಗೆ ನಾವು ಹೈಡ್ರೋಜನ್ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಫಾರ್ ಅ ಕಂಪೌಂಡ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಾಟರ್ ಸೊ ವಾಟರ್ ಫಾರ್ಮುಲೇನು ಹೆಚ್ ಟು ಓ ಅಂದರೆ ಇಲ್ಲಿ ಎರಡು ಹೈಡ್ರೋಜನ್ ಇರ್ತಾವೆ ಒಂದು ಆಕ್ಸಿಜನ್ ಇರುತ್ತೆ ಅಂದರೆ ಎರಡು ಟೈಪ್ ಆಫ್ ಆಟಮ್ಸ್ ಇದಾವೆ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಇದಾವೆ ಆ್ಯಂಡ್ ಆಕ್ಸಿಜನ್ ಆಟಮ್ಸ್ ಕೂಡ ಇದ್ದಾವೆ ಸೊ ಅಂಥ ಒಂದು ಮಿಕ್ಸರ್ ಇದ್ದಾಗ ನಾವು ಅದಕ್ಕೆ ಸಾರಿ ಅಂಥ ಎಲಿ ಅಂತ ಒಂದು ಪಾರ್ಟಿಕಲ್ಗೆ ನಾವು ಕಂಪೌಂಡ್ ಅಂತ ಕರಿತೀವಿ ಸೊ ಒಂದೇ ರೀತಿ ಆಟಮ್ಸ್ ಇದ್ರೆ ಅದಕ್ಕೆ ನಾವು ಎಲಿಮೆಂಟ್ ಅಂತ ಕರಿತೀವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಇತ್ತು ಒಂದೇ ಮಟೀರಿಯಲ್ ಅಲ್ಲಿ ಒಂದು ಪಾರ್ಟಿಕಲಲ್ಲಿ ಅಂದರೆ ಅದಕ್ಕೆ ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ ಸೊ ನೆಕ್ಸ್ಟು ಅಲ್ಲಿ ಬೇರೆ ಮೂರು ರೀತಿ ಸಬ್ ಆಟಾಮಿಕ್ ಪಾರ್ಟಿಕಲ್ಸ್ ಇರ್ತಾವೆ ಹೇಳಿದೆ ಸೊ ಔಟರ್ ಪ್ರಾಪರ್ಟೀಸ್ ಏನೇನು ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಫಸ್ಟು ಫಸ್ಟ್ ಒನ್ ಸಬ್ ಪಾರ್ಟಿಕಲ್ ಪ್ರೋಟಾನ್ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಲೊಕೇಟೆಡ್ ಇನ್ ದ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್ ಸೊ ಪ್ರೋಟಾನ್ಸ್ ಏನಿರ್ತವೋ ಇವು ಪಾಸಿಟಿವ್ ಆಗಿ ಚಾರ್ಜ್ ಆಗಿರೋಂಥ ಪಾರ್ಟಿಕಲ್ಸ್ ನ್ಯೂಕ್ಲಿಯಸ್ ಒಳಗಡೆ ಇರ್ತವೆ ಒಂದು ಆಟಮಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಈ ಪ್ರೋಟಾನ್ಸ್ ಇರ್ತವೆ ಆ್ಯಂಡ್ ಅವು ಪಾಸಿಟಿವ್ಲಿ ಚಾರ್ಜ್ ಆಗಿರ್ತವೆ ಸೊ ದ ನಂಬರ್ ಆಫ್ ಪ್ರೋಟಾನ್ಸ್ ಆಫ್ ಎ ಪರ್ಟಿಕ್ಯುಲರ್ ಆಟಮ್ ಕಂಟೇನ್ಸ್ ಡಿಟರ್ಮೈನ್ಸ್ ದಟ್ ಆಟಮ್ಸ್ ಐಡೆಂಟಿಟಿ ದಟ್ ಇಸ್ ಅಟಾಮಿಕ್ ನಂಬರ್ ಸೊ ಎಷ್ಟು ಪ್ರೋಟಾನ್ಸ್ ಇರ್ತಾವೋ ಅಷ್ಟು ಆ ಆಟಮ್ ಅಷ್ಟು ಅಟಾಮಿಕ್ ನಂಬರ್ ಅಂತ ಕರಿತೀವಿ ಅಂಡ್ ಈಚ್ ಪ್ರೋಟಾನ್ ಹ್ಯಾಸ್ ಅನ್ ಎಲೆಕ್ಟ್ರಿಕ್ ಚಾರ್ಜ್ ಆಫ್ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ಸ್ ಸೊ ಈಚ್ ಪ್ರೋಟಾನ್ ಅಂದ್ರೆ ಎಷ್ಟಾದರೂ ಇರಲಿ ಪ್ರೋಟಾನ್ಸ್ ಅಂದ್ರೆ ಬೇರೆ ಬೇರೆ ಎಲಿಮೆಂಟ್ ಅಲ್ಲಿ ಬೇರೆ ಬೇರೆ ನಂಬರ್ ಆಫ್ ಪ್ರೋಟೋನ್ಸ್ ಇರ್ತವೆ ಅಲ್ಲಿ ಒಂದು ಪ್ರೋಟಾನ್ ಇರುತ್ತೆ ಅಲ್ಲಿ ಎರಡು ಪ್ರೋಟಾನ್ ಇರುತ್ತೆ ಕಾರ್ಬನಲ್ಲಿ ಆರು ಪ್ರೋಟಾನ್ಸ್ ಇರ್ತವೆ ಸೊ ಎಷ್ಟೇ ಪ್ರೋಟಾನ್ಸ್ ಇರಲಿ ಆದರೆ ಒಂದು ಪ್ರೋಟಾನ್ ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟೇ ಇರುತ್ತೆ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ಸ್ ಅಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ ಈಚ್ ಪ್ರೋಟಾನ್ದು ಸೊ ಇದು ಪ್ರೋಟೋನ್ ಆಯಿತು ನೆಕ್ಸ್ಟ್ ಎರಡನೇದು ಸಬ್ ಆಟಮಿಕ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಸೊ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಅಂದರೆ ಪ್ರೋಟಾನ್ ಯಾವ ಥರ ಪಾಸಿಟಿವ್ ಆಗಿ ಚಾರ್ಜ್ ಆಗಿರ್ತವೋ ಎಲೆಕ್ಟ್ರಾನ್ ಅದೇ ರೀತಿ ನೆಗೆಟಿವ್ ಆಗಿ ಚಾರ್ಜ್ ಆಗಿರ್ತವೆ ಆ್ಯಂಡ್ ಈ ಎಲೆಕ್ಟ್ರಾನ್ಸ್ ಏನಾಗ್ತಿರ್ತಾವ ಒಂದು ನ್ಯೂಕ್ಲಿಯಸ್ ಸುತ್ತ ಅಂದರೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಅಲ್ಲಿ ಅದ್ರ ಸುತ್ತ ಯಾವಾಗಲೂ ತಿರುಗ್ತಾ ಇರ್ತವೆ ಎಲೆಕ್ಟ್ರಾನ್ಸ್ ದೇ ಆರ್ ಲೈಟ್ ವೆಯ್ಟ್ ಪಾರ್ಟಿಕಲ್ಸ್ ದೆಟ್ ಮೂವ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಸೊ ಇವು ಪ್ರೋಟಾನ್ ಅಥವಾ ನ್ಯೂಟ್ರಾನಿಗೆ ಕಂಪೇರ್ ಮಾಡಿದರೆ ಎಲೆಕ್ಟ್ರಾನ್ಸ್ ಭಾಳ ಲೈಟ್ ವೆಯ್ಟ್ ಆಗಿರ್ತವೆ ಅಂದರೆ ಅದ್ರ ಅದ್ರ ಮಾಸ್ ಭಾಳಷ್ಟು ಕಡಿಮೆ ಇರುತ್ತೆ ಆ್ಯಂಡ್ ದೇ ಮೂವ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಸೊ ಅದು ಭಾಳ ಕಡಿಮೆ ವೆಯ್ಟ್ ಇರೋದ್ರಿಂದ ಪ್ರೋಟಾ ಎಲೆಕ್ಟ್ರಾನ್ ಭಾಳ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ ನ್ಯೂಕ್ಲಿಯಸ್ ಹೊತ್ತುಗಡೆ ಸೊ ಈಚ್ ಎಲೆಕ್ಟ್ರಾನ್ ಹ್ಯಾಸ್ ಎನ್ ಎಲೆಕ್ಟ್ರಿಕ್ ಚಾರ್ಜ್ ಆಫ್ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ಪರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ಸ್ ಸೊ ಎಲೆಕ್ಟ್ರಾನ್ ಕೂಡ ಅಷ್ಟೇ ಅದರದ್ದು ಎಲೆಕ್ಟ್ರಾ ಎಲೆಕ್ಟ್ರಿಕ್ ಚಾರ್ಜ್ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ಪರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ಸೇ ಇರುತ್ತೆ ಸೊ ಪ್ರೋಟಾನ್ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ಪರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ಸ್ ಇರುತ್ತೆ ಎಲೆಕ್ಟ್ರಾನ್ ಕೂಡ ಅಷ್ಟೇ ಚಾರ್ಜ್ ಇರುತ್ತೆ ಆದರೆ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಆಗಿರುತ್ತೆ ಅಂದರೆ ಈಚ್ ಪ್ರೋಟಾನ್ ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟೆನ್ ಟು ಪವರ್ ಆಫ್ ಮೈನಸ್ ನೈನ್ಟೀನ್ ಪಾಸಿಟಿವ್ ಚಾರ್ಜ್ಡ್ ಕೂಲಮ್ಸ್ ಇದ್ದರೆ ಎಲೆಕ್ಟ್ರಾನ್ದು ಅಷ್ಟೇ ನೆಗೆಟಿವ್ ಚಾರ್ಜ್ಡ್ ಕೂಲಮ್ಸ್ ಇರುತ್ತೆ ಈಚ್ ಎಲೆಕ್ಟ್ರಾನ್ದು ಸೊ ಇನ್ನು ನ್ಯೂಟ್ರಾನ್ ನೋಡೋದ್ರೆ ಮೂರನೇ ಸಬಾಟಮಿಕ್ ಪಾರ್ಟಿಕಲ್ ನ್ಯೂಟ್ರಾನ್ಸ್ ಆರ್ ಲೊಕೇಟೆಡ್ ಇನ್ ದ ನ್ಯೂಕ್ಲಿಯಸ್ ವಿತ್ ದ ಪ್ರೋಟಾನ್ಸ್ ಸೊ ಈ ನ್ಯೂಟ್ರಾನ್ಸ್ ಏನಾಗಿರುತ್ತೆ ಅಂದರೆ ಆ ಪ್ರೋಟಾನ್ಸ್ ಜೊತೆ ನ್ಯೂಕ್ಲಿಯಸ್ ಅಲ್ಲೇ ಇರ್ತವೆ ನ್ಯೂಟ್ರಾನ್ಸ್ ಡೋನಾಟ್ ಹ್ಯಾವ್ ಎಲೆಕ್ಟ್ರಿಕ್ ಚಾರ್ಜ್ ವಿ ಸೇ ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಸೊ ನ್ಯೂಟ್ರಾನಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕ್ ಚಾರ್ಜ್ ಇರಲ್ಲ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಯಾವುದೇ ರೀತಿ ಚಾರ್ಜ್ ಇರಲ್ಲ ಸೊ ಅದಕ್ಕೆ ನಾವು ಅದನ್ನು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತ ಕರಿತೀವಿ ನ್ಯೂಟ್ರಾನ್ದು ಸೊ ನೆಕ್ಸ್ಟ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಅಬೌಟ್ ಟೂ ಥೌಸಂಡ್ ಟೈಮ್ಸ್ ಹೆವಿಯರ್ ದೆನ್ ಎಲೆಕ್ಟ್ರಾನ್ಸ್ ಅಂಡ್ ದೇರ್ ಫೋರ್ ಕಂಪೋಸ್ ಮೋಸ್ಟ್ ಆಫ್ ದ ಆಟಮ್ಸ್ ಮಾಸ್ ಸೊ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಏನಿರ್ತಾವಲ್ಲ ಒಂದು ಎಲೆಕ್ಟ್ರಾನಿಕ್ ಕಂಪೇರ್ ಮಾಡಿದರೆ ಒಂದು ಪ್ರೋಟಾನ್ ಅಥವಾ ಒಂದು ನ್ಯೂಟ್ರಾನ್ ತಗೊಂಡಾಗ ಅದ್ರದ್ದು ವೆ ವೆಯ್ಟ್ ಅಥವಾ ಮಾಸ್ ಏನಿರುತ್ತೋ ಎರಡು ಸಾವಿರ ಪಟ್ಟು ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನ್ದು ಒಂದು ಮಿಲಿಗ್ರಾಮ್ ವೆಯ್ಟ್ ಇತ್ತು ಅಂದರೆ ಅದೇ ಎಲಿಮೆಂಟಲ್ಲಿರೋಂಥ ಪ್ರೋಟಾನ್ದು ಅಥವಾ ನ್ಯೂಟ್ರಾನ್ದು ಎರಡು ಸಾವಿರ ಮಿಲಿಗ್ರಾಮ್ ವೆಯ್ಟ್ ಅಥವಾ ಮಾಸ್ ಇರುತ್ತೆ ಸೊ ಇಲ್ಲಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇಷ್ಟು ಹೆವಿ ಮಾಸ್ ಇರೋದ್ರಿಂದ ಒಂದು ಅಟಾಮಿಕ್ ಮಾಸ್ನ ನಾವು ಈ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಎಷ್ಟಿದಾವಂತ ನೋಡೋದ್ರಿಂದ ಹೇಳ್ಬೋದು ಅಟಾಮಿಕ್ ಮಾಸ್ ಎಷ್ಟಿದೆ ಅಂತ ಆ್ಯಂಡ್ ನೆಕ್ಸ್ಟ್ ಸಿನ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಆಟಮ್ ಈಸ್ ಈಕ್ವಲ್ ಸೊ ಅದು ದ ಆಟಮ್ ಈಸ್ ಸೇಟ್ ಟು ಬಿ ನ್ಯೂಟ್ರಲ್ ಸೊ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆ್ಯಟಮಲ್ಲಿ ಈಕ್ವಲ್ ಆಗಿರ್ತಾವೆ ಅಂದರೆ ಎಷ್ಟು ಪ್ರೋಟಾನ್ಸ್ ಇರ್ತಾವೋ ಅಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಒಂದು ಆಟಮಲ್ಲಿ ಸೊ ಎಷ್ಟು ಪ್ರೋಟಾನ್ಸ್ ಇರ್ತಾವೋ ಅಷ್ಟು ಒನ್ ಪಾಯಿಂಟ್ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಟ್ವೆಂಟು ಪರ್ ಆಫ್ ಮೈನಸ್ ನೈನ್ಟೀನ್ ಪಾಸಿಟಿವ್ ಚಾರ್ಜ್ ಇರ್ತವೆ ಅಷ್ಟು ಕೂಲಂಸಷ್ಟು ಪಾಸಿಟಿವ್ ಚಾರ್ಜ್ ಇರ್ತವೆ ಆ್ಯಂಡ್ ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಕೂಲಂಸಷ್ಟು ನೆಗೆಟಿವ್ ಚಾರ್ಜ್ ಇರ್ತವೆ ಸೊ ಹಂಗಾದಾಗ ಏನಾಗುತ್ತೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ ಒಂದು ಆಟಮ್ಮಲ್ಲಿ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ ಎಲ್ಲ ಪ್ರೋಟಾನ್ಸು ಅಥವಾ ಎಲ್ಲ ಎಲೆಕ್ಟ್ರಾನ್ಸ್ದು ಚಾರ್ಜ್ ನಾವು ಆ್ಯಡ್ ಮಾಡಿದಾಗ ಪ್ರೋಟಾನ್ಸ್ದು ಎಷ್ಟು ಚಾರ್ಜ್ ಆಗುತ್ತೋ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ದು ಅಷ್ಟೇ ನೆಗೆಟಿವ್ ಚಾರ್ಜ್ ಆಗುತ್ತಾ ಸೊ ಹಂಗಾದಾಗ ಏನಾಗುತ್ತೆ ಆಟಮ್ದು ಆ ಪಾಸಿಟಿವ್ ನೆಗೆಟಿವ್ ಎರಡು ಚಾರ್ಜಸ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಈಕ್ವಲ್ ಇರುತ್ತೆ ಅಂತ ಎರಡು ಕ್ಯಾನ್ಸಲ್ ಆಗಿ ಆ ಆಟಮ್ ಏನಾಗಿರುತ್ತೆ ಅಂದರೆ ನ್ಯೂಟ್ರಲ್ ಚಾರ್ಜ್ ಆಗಿ ಇರುತ್ತೆ ಯಾವಾಗಲೂ ಸೊ ಇದಿಷ್ಟು ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಆಫ್ ಆಟಮ್ಸ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ನೆಕ್ಸ್ಟು ಐಯಾನ್ ಅಯೋನ್ ಮತ್ತು ಅಯೋನೈಸೇಷನ್ ಏನು ಅಯೋನ್ ಆ್ಯಂಡ್ ಅಯೋನೈಸೇಷನ್ ಅಂತ ನೋಡೋದಾದ್ರೆ ಆ್ಯನ್ ಆಟಮ್ ನೋ ಲಾಂಗರ್ ರಿಮೇನ್ಸ್ ನ್ಯೂಟ್ರಲ್ ಇಫ್ ಇಟ್ ಗೇನ್ಸ್ ಆರ್ ಲೂಸಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಸೊ ಆಟಮ್ ಯಾವಾಗಲೂ ನ್ಯೂಟ್ರಲ್ ಆಗಿ ಚಾರ್ಜ್ ಆಗಿರುತ್ತೆ ಅಂತ ಹೇಳಿದೆ ಯಾಕಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಈಕ್ವಲ್ ಇರ್ತವೆ ಆ್ಯಂಡ್ ಪ್ರೋಟಾನ್ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೋ ಎಲೆಕ್ಟ್ರಾನ್ ಕೂಡ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ ಸೊ ಹಂಗಾದಾಗ ಯಾವಾಗಲೂ ಒಂದು ಆ್ಯಟಮ್ ನ್ಯೂಟ್ರಲ್ ಆಗಿ ಚಾರ್ಜ್ಡ್ ಇರುತ್ತೆ ಅಂದರೆ ನ್ಯೂಟ್ರಲ್ ಆಗಿರುತ್ತಾ ಯಾವುದೇ ಪಾಸಿಟಿವ್ ಚಾರ್ಜ್ ಇರಲ್ಲ ನೆಗೆಟಿವ್ ಚಾರ್ಜ್ ಇರಲ್ಲ ಆದರೆ ಯಾವಾಗ ಅದರಲ್ಲಿ ಒಂದು ಎಲೆಕ್ಟ್ರಾನ್ ಅಥವಾ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಜಾಸ್ತಿ ಅಥವಾ ಕಮ್ಮಿ ಆಯಿತು ಅಂದ್ಕೊಡ್ರಿ ಅಂದರೆ ಎಲೆಕ್ಟ್ರಾನ್ಸ್ ನಂಬರು ಅಲ್ಲಿ ಜಾಸ್ತಿ ಆದಾಗ ಕಡಿಮೆ ಆದಾಗ ಏನಾಗುತ್ತೆ ಅಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗುತ್ತೆ ಆಟಮ್ಮಲ್ಲಿ ಸೊ ಅಂಥ ಆಟಮ್ಗೆ ನಾವು ಅಯಾನ್ ಅಂತ ಕರಿತೀವಿ ಸೊ ಅಂದರೆ ಬೇಸಿಕಲಿ ಚಾರ್ಜ್ ಆಗಿರೋ ಆಟಮ್ಗೆ ನಾವು ಅಯಾನ್ ಅಂತ ಕರಿತೀವಿ ಸೊ ಒಂದು ಅಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರ್ತವೆ ಸೊ ಅದನ್ನು ನಾವು ಯಾವುದೇ ರೀತಿ ಹೊರಗಡೆ ತೆಗೆದಾಗ್ಲಿ ಅಥವಾ ಅದಕ್ಕೆ ಬೇರೆ ಎಕ್ಸ್ಟ್ರಾ ಪ್ರೋಟಾನ್ಸ್ ಅಥವಾ ನ್ಯೂಟ್ರಾನ್ಸ್ನ ಆ್ಯಡ್ ಮಾಡಕ್ಕೆ ಬರೋಲ್ಲ ಆದರೆ ಎಲೆಕ್ಟ್ರಾನ್ಸ್ ಏನಿರ್ತವೆ ಔಟ್ರನ್ನ ನಾವು ಸಂಭವ ಬೇರೆ ಬೇರೆ ಪ್ರೊಸೀಜರ್ಗಳಿಂದ ಎಲೆಕ್ಟ್ರಾನ್ಸ್ನ ಜಾಸ್ತಿ ಮಾಡ್ಬೋದು ಆ್ಯಟಮಲ್ಲಿ ಅಥವಾ ಎಲೆಕ್ಟ್ರಾನ್ಸ್ನ ಕಡಿಮೆ ಮಾಡ್ಬೋದು ಸೊ ಹಿಂಗೆ ಎಲೆಕ್ಟ್ರಾನ್ಸ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತಾ ಸೊ ಅಂಥ ಆಟಮ್ಗೆ ನಾವು ನೆಗೆಟಿವ್ಲಿ ಚಾರ್ಜ್ಡ್ ಆಟಮ್ ಅಂತ ಕರಿತೀವಿ ಆ್ಯಂಡ್ ಎಲೆಕ್ಟ್ರಾನ್ಸ್ ಕಮ್ಮಿ ಮಾಡಿದಾಗ ಏನಾಗುತ್ತಾ ಅಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಕಮ್ಮಿ ಆಗುತ್ತಾ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ಅಂಥ ಆ್ಯಟಮ್ಗೆ ನಾವು ಪಾಸಿಟಿವ್ಲಿ ಚಾರ್ಜ್ಡ್ ಆಟಮ್ ಅಂತ ಕರಿತೀವಿ

ಎಲೆಕ್ಟ್ರಾನ್ ಸಾರಿ ಪ್ರೋಟಾನ್ಸ್ಗಿಂತ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ಅಂದರೆ ಎಲೆಕ್ಟ್ರಾನ್ಸ್ ನಂಬರ್ ಜಾಸ್ತಿ ಇದ್ರೆ ಪ್ರೋಟಾನ್ಸ್ಗಿಂತ ಅಂಥ ಆ್ಯಟಮ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ ಅಂದ್ರೆ ಆ್ಯಂಡ್ ಅಂಥ ನೆಗೆಟಿವ್ಲಿ ಚಾರ್ಜ್ ಆಗಿರೋ ಅಂಥ ಆಟಮ್ಗೆ ನಾವು ಏನಂತ ಕರಿತೀವಿ ಅಂದರೆ ನೆಗೆಟಿವ್ ಐಆನ್ ಆರ್ ಆ್ಯನ್ ಅಯೋನ್ ಅಂತ ಕರಿತೀವಿ ಸೊ ಈ ಆ್ಯನ್ ಅಯೋನ್ ಕ್ಯಾಟಾಯೋನ್ ಏನಿದಾವಲ್ಲ ಇವರನ್ನ ಬೇಸಿಕಲಿ ನಾವು ಪಾಸಿಟಿವ್ ಐಆನ್ನ ಕ್ಯಾಟಯೋನ್ ಅಂತ ಕರಿತೀವಿ ಅಂದರೆ ಇದನ್ನು ಕ್ಯಾಥೋಡ್ ಸಪ್ಲೈಯಿಂದ ನಾವು ಅಟ್ರಾಕ್ಟ್ ಮಾಡ್ಬೋದು ಕ್ಯಾಥೋಡ್ ಸಪ್ಲೈ ಅಂದರೆ ನೆಗೆಟಿವ್ ಸಪ್ಲೈ ಅದರಿಂದ ನಾವು ಕ್ಯಾಟಯೋನ್ಸ್ನ ಅಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿದಾವೆ ಆ್ಯನ್ ಅಯೋನ್ ಈ ಆ್ಯನ್ ಅಯಾನ್ಸ್ನ ನಾವು ಆನೋಡ್ ಚಾರ್ಜಿಂದ ಅಂದರೆ ಪಾಸಿಟಿವ್ ಚಾರ್ಜಿಂದ ಅಟ್ರಾಕ್ಟ್ ಮಾಡ್ಬೋದು ಈ ಕ್ಯಾಟ್ ಕ್ಯಾಟಯನ್ ಆ್ಯಂಡ್ ಆ್ಯನ್ ಅಯೋನಿಂದ ಸೊ ಅಯೋನೈಸೇಷನ್ ಅಂದರೆ ದ ಕನ್ವರ್ಷನ್ ಆಫ್ ಆಟಮ್ಸ್ ಇನ್ ಟು ಅಯೋನ್ಸ್ ಈಸ್ ನೋನ್ ಆ್ಯಸ್ ಅಯೋನೈಸೇಷನ್ ಸೊ ಇದಿಷ್ಟೇನು ಪ್ರೊಸೆಸ್ ಇರುತ್ತಲ್ಲ ಒಂದು ಅಯೋನ್ಗೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡೋದು ಅಥವಾ ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ತೆಗೆಯೋದು ಈ ಪ್ರೊಸೆಸ್ಗೆ ಅಂದರೆ ಅಯೋನ್ಸ್ ಆಗಿ ಕನ್ವರ್ಟ್ ಮಾಡೋ ಪ್ರೊಸೆಸ್ಗೆ ನಾವು ಅಯೋನೈಸೇಷನ್ ಅಂತ ಕರಿತೀವಿ ಸೊ ದ ಕನ್ವರ್ಷನ್ ಆಫ್ ಆಟಮ್ಸ್ ಇನ್ ಟು ಅಯಾನ್ಸ್ ಇಸ್ ನೋನ್ ಆಸ್ ಅಯನೈಸೇಷನ್ ಸೊ ಇದಿಷ್ಟು ಅಯಾನ್ ಆ್ಯಂಡ್ ಅಯನೈಸೇಷನ್ ನೆಕ್ಸ್ಟು ಎಲೆಕ್ಟ್ರಿಕ್ ಚಾರ್ಜ್ ಆಲ್ ಪಾರ್ಟಿಕಲ್ಸ್ ಮೇ ಆರ್ ಮೇ ನಾಟ್ ಹ್ಯಾವ್ ಎಲೆಕ್ಟ್ರಿಕ್ ಚಾರ್ಜ್ ಸೊ ಎಲ್ಲ ಪಾರ್ಟಿಕಲ್ಸು ನಾವು ತಗೊಂಡಾಗ ಕೆಲವು ಚಾರ್ಜ್ಡ್ ಆಗಿರ್ತವೆ ಕೆಲವು ಚಾರ್ಜ್ ಆಗಿ ಇರೋಲ್ಲ ನ್ಯೂಟ್ರಲ್ ಆಗಿರ್ತವೆ ಸೊ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಯಾವ ಥರ ಇರ್ತದೆ ಪಾಸಿಟಿವ್ ಚಾರ್ಜ್ ಇರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಇರ್ಬೋದು ಸೊ ಯಾವುದು ಚಾರ್ಜ್ ಇದ್ದಾಗ ಅದು ನ್ಯೂಟ್ರಲ್ ಆಗಿರುತ್ತೆ

ಸೊ ಈ ಪಿಕ್ಚರಲ್ಲಿ ನೋಡ್ಬೋದು ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗ್ ನೆಗೆಟಿವ್ ಚಾರ್ಜ್ ಇರೋಂಥ ಆಯಮ್ಸ್ನ ಏನು ನಾವು ಪಕ್ಕದಲ್ಲಿ ಇಟ್ಟರೆ ಏನಾಗುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಟಿವ್ ಫೋರ್ಸ್ ಇಂದ ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತವೆ ಟು ವರ್ಡ್ಸ್ ಒಂದು ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗ್ತಾವ ಅಂಡ್ ಪಾರ್ಟಿಕಲ್ಸ್ ವಿತ್ ಲೈಕ್ ಚಾರ್ಜಸ್ ರಿಪಲ್ ಇಚ್ ಅದರ್ ಡ್ಯೂ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಸಿವ್ ಫೋರ್ಸ್ ಸೊ ಅದೇ ನಾವು ಸೇಮ್ ಚಾರ್ಜ್ ಇರೋ ಸೇಮ್ ಚಾರ್ಜ್ ಇರೋಂಥ ಪಾರ್ಟಿಕಲ್ಸ್ನ ಒಂದು ಪಕ್ಕದಲ್ಲಿ ಒಂದು ಇಟ್ಟಾಗ ಏನಾಗುತ್ತೆ ಅವು ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಸಿವ್ ಫೋರ್ಸಿಂದ ಒಂದಕ್ಕೊಂದು ರಿಪಲ್ ಆಗ್ತವೆ ಅಂದರೆ ಒಂದಕ್ಕೊಂದು ದೂರ ಹೋಗ್ತವೆ ಸೊ ಈ ಪಿಕ್ಚರ್ ನೋಡ್ಬೋದು ಸೊ ಎರಡು ಪಾಸಿಟಿವ್ ಚಾರ್ಜರ್ಸ್ನಿಟ್ಟಾಗಿ ಏನಾಗುತ್ತೆ ಆ ಒಂದಕ್ಕೊಂದು ದೂರ ಆಗುತ್ತೆ ಆ್ಯಂಡ್ ಎರಡು ಎಲೆಕ್ ನೆಗೆಟಿವ್ ಚಾರ್ಜಸ್ ಇಟ್ಟಾಗ ಏನಾಗುತ್ತೆ ಆ ಒಂದಕ್ಕೊಂದು ದೂರ ಆಗ್ತಾವೆ ಇದು ಯಾಕಂದರೆ ಅಲ್ಲಿ ಕ್ರಿಯೇಟ್ ಆಗುವಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಸಿವ್ ಫೋರ್ಸ್ ಸೊ ಇದಿಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಸೊ ಇದಿಷ್ಟು ಏನಂದ್ರೆ ಇವತ್ತಿನ ವೀಡಿಯೋದಲ್ಲಿ ಆಟಮ್ ಆ್ಯಂಡ್ ಐ ಆನ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಏನಾದರೂ ಕ ಕ್ವಶನ್ ಇದ್ರೆ ಡೌಟ್ಸ್ ಇದ್ರೆ ನಿಮಗೆ ಈ ವಿಡಿಯೋದಲ್ಲಿ